ಕತಾರ್ ಒಂದು ಇಸ್ಲಾಮಿಕ್ ದೇಶ ಆಗಿದ್ದು ಈ ಒಂದು ಕತಾರ್ ಅಲ್ಲಿ ಲಿಕ್ಕರ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ ಅದರದೇ ಆದಂತ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ನಾವು ಈಸಿಯಾಗಿ ನಮ್ಮ ಇಂಡಿಯಾದಲ್ಲಿ ವೈನ್ ಶಾಪ್ ಗಳು ಏನಿರುತ್ತೆ ಅದೇ ತರ ಇಲ್ಲಿ ಯಾವುದೇ ತರಹದ ವೈನ್ ಶಾಪ್ ಇರೋದಿಲ್ಲ. ಇಲ್ಲಿ ಪಬ್ಬು ಕ್ಲಬ್ ಗಳಲ್ಲಿ ಈಸಿಯಾಗಿ ನಾವು ಹೋಗಿ ಕುಡಿದು ಬರಬಹುದು. ಆದ್ರೆ ನಾವು ಲಿಕ್ಕರ್ ನ ಮನೇಲಿ ಕುಡಿತೀನಿ ಅಂತ ಹೇಳಿದ್ರೆ ಖಂಡಿತ ಸಾಧ್ಯ ಇಲ್ಲ, ಅದಕ್ಕೆ ಲೈಸೆನ್ಸ್ ಬೇಕು. ಆ ಲೈಸೆನ್ಸ್ ನ ಪಡೆಯೋದಿಕ್ಕೆ ಮೇಜರ್ ಆಗಿ ನಾವು ಈ ದೇಶದ ಪ್ರಜೆಗಳು ಆಗಿರಬಾರದು, ಹಾಗೆ 21 ವರ್ಷ ಮೇಲ್ಪಟ್ಟಂತ ವ್ಯಕ್ತಿ ನಾವಾಗಿರ್ಬೇಕು. ಮತ್ತೆ ನಮ್ಮ ಹತ್ರ ವರ್ಕ್ ವೀಸಾ ಇರಬೇಕು. ನಾವು ಯಾವ ಕಂಪನಿಲಿ ವರ್ಕ್ ಮಾಡ್ತಾ ಇದೀವಿ ಆ ಕಂಪನಿಯಿಂದ NOC ನೋ ಅಬ್ಜೆಕ್ಷನ್ ಲೆಟರ್ ಕೂಡ ನಮಗ್ ಬೇಕಾಗತ್ತೆ. ಆ ಒಂದು ಲೆಟರ್ ಅಲ್ಲಿ ನೋ ಅಬ್ಜೆಕ್ಷನ್ ಲೆಟರ್ ಅಲ್ಲಿ ನಮ್ಮ ಒಂದು ಪೊಸಿಷನ್, ನಮ್ಮ ಹೆಸರು, ಹಾಗೆ ನಮ್ಮ ವೀಸಾ ನಂಬರ್, ನಮ್ಮ ಪಾಸ್ಪೋರ್ಟ್ ನಂಬರ್, ಮತ್ತೆ ಮೇಲಾಗಿ ನಾನು ಒಂದು ಸಪರೇಟ್ ಅಕಾಮಿಡೇಷನ್ ಅಲ್ಲಿ ಸ್ಟೇ ಆಗಿದ್ದೀನಿ, ಯಾವುದೇ ತರಹದ ಹೋಟೆಲ್ ಅಲ್ಲಿ ಸ್ಟೇ ಆಗಿಲ್ಲ ಅನ್ನೋ ಒಂದು ಇನ್ಫಾರ್ಮೇಶನ್ ಇರಬೇಕು. ಇದೆಲ್ಲದರ ಜೊತೆಗೆ ನಮ್ಮ ಸ್ಯಾಲರಿ 4,000ಕ್ಕಿಂತ ಜಾಸ್ತಿ ಆಗಿರಬೇಕು, ಅವಾಗ ಮಾತ್ರ ನಮಗೆ ಲಿಕ್ಕರ್ ಲೈಸೆನ್ಸ್ ಸಿಗೋದಿಕ್ ಸಾಧ್ಯ. 4,000 ನನ್ನ ಸ್ಯಾಲರಿ ಬರ್ತಾ ಇದೆ, ಕತರಿ ರಿಯಾಲ್ 4,000 ಅಂತ ಹೇಳಿದ್ರೆ ಅದರ 10% ಅಷ್ಟು ನನಗೆ ಕೋಟಾ ಸಿಗುತ್ತೆ. ಅಂದ್ರೆ 10% ಅಷ್ಟು ಲಿಕ್ಕರ್ ನ ನಾನು ಶಾಪಿಂಗ್ ಮಾಡೋದಿಕ್ಕೆ ನನಗೆ ಎಲಿಜಿಬಿಲಿಟಿ ಸಿಗುತ್ತೆ. ಆ ಲೈಸೆನ್ಸ್ ಅಲ್ಲಿ ಮೆನ್ಷನ್ ಮಾಡ್ತಾರೆ ನನಗೆ 10% ಅಷ್ಟು ಲಿಕ್ಕರ್ ನ ನಾನು ಪರ್ಚೇಸ್ ಮಾಡಬಹುದು ಅಂತ. ಲಿಕ್ಕರ್ ಲೈಸೆನ್ಸ್ ನ ತಗೊಂಡು ನಾವು ಯಾವುದೇ ತರಹದ ಹಾನಿ ಮಾಡಲ್ಲ ಅನ್ನೋ ಗ್ಯಾರಂಟಿ ಕೂಡ ಕಂಪನಿ ಅವ್ರಿಗೆ ಇದ್ರೆ ನಮಗೆ ಈ ಒಂದು NOC ಲೆಟರ್ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅವರು ಕೂಡ ಕೊಡೋದಿಲ್ಲ. NOC ಲೆಟರ್ ಕಂಪನಿಯ ಲೆಟರ್ ಹೆಡ್ ಅಲ್ಲೇ ಇರಬೇಕು. ಲೆಟರ್ ಹೆಡ್ ಅಲ್ಲಿ ಈ ಒಂದು NOC ಲೆಟರ್ ಇರಬೇಕು. ಮತ್ತೆ ಈ ಒಂದು ಲೆಟರ್ ಹೆಡ್ 3 ತಿಂಗಳು ಮೇಲೆ ಆಯ್ತು ಅಂದ್ರೆ ಇದನ್ನ ರಿಜೆಕ್ಟ್ ಮಾಡುತ್ತೆ QDC. QDC ಅಂತ ಹೇಳಿದ್ರೆ ಕತರ್ ಡಿಸ್ಟ್ರಿಬ್ಯೂಷನ್ ಕಂಪನಿ. ಇದು ಬಂದು ಲಿಕ್ಕರ್ ನ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಲಿಕ್ಕರ್ ಒಂದೇ ಅಲ್ಲ, ಇಲ್ಲಿ ಹಂದಿ ಮಾಂಸ ಕೂಡ ಸಿಗುತ್ತೆ. ಆದ್ರೆ ಈ ಲೈಸೆನ್ಸ್ ಇದ್ರೆ ಮಾತ್ರ ನಾವಿಲ್ಲಿ ತಗೊಳ್ಬಹುದಾಗಿರತ್ತೆ. ಇವೆರಡೂ ಲಿಕ್ಕರ್ ಮತ್ತೆ ಹಂದಿ ಮಾಂಸ ಎರಡೂ ಒಂದೇ ಜಾಗದಲ್ಲಿ ಸೇಲ್ ಮಾಡ್ತಾರೆ. ಇದಿಷ್ಟು ಡಾಕ್ಯುಮೆಂಟ್ಸ್ ಬೇಕಾಗಿರತ್ತೆ. ಇದ್ರ ಜೊತೆಗೆ ನಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ಬೇಕಾಗಿರತ್ತೆ. ಪ್ರತಿ ತಿಂಗಳು ನನಗೆ ಎಷ್ಟು ಸ್ಯಾಲ್ರಿ ಬರ್ತಾ ಇದೆ ಅನ್ನೋದು ಕೂಡ ಪ್ರೂಫ್ ಆಗಿ ಕಂಪನಿಯವರು ಏನೋ ಲೆಟರ್ ಹೆಡ್ ಅಲ್ಲಿ ಬರ್ಕೊಟ್ಬಿಟ್ರು ಸಾಲದಿಲ್ಲ, ನಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಾಗತ್ತೆ. ನನ್ನ ಹತ್ರ ಅಕೌಂಟ್ ಕೂಡ ಇರಬೇಕು, ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ನಾವು ಮಾಡಿಸ್ಬೇಕು ಕತಾರ್ ಅಲ್ಲಿ ಅಂತ ಹೇಳಿದ್ರೆ ಮಿನಿಮಮ್ 5,000 ಅಂತೂ ಬೇಕೇ ಬೇಕು. ಸಮಟೈಮ್ಸ್ ಅಲ್ಲಿ 4,000 ಅಕೌಂಟ್ ಸಿಗುತ್ತೆ ನಮ್ಮ ಕಂಪನಿ ಅಲೋ ಮಾಡಿದ್ರೆ ಮಾತ್ರ. ಇದರಿಂದ ತುಂಬಾ ಅಂದ್ರೆ ತುಂಬಾ ಕಾಂಪ್ಲಿಕೇಶನ್ಸ್ ಇದೆ. ಈ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಮತ್ತೆ NOC ಲೆಟರ್ ಕಂಪನಿಯಿಂದ ಮತ್ತೆ ನಮ್ಮ ಕತಾರ್ದು ಏನು ವೀಸಾ ಇದೆ ಅದನ್ನ ಇಟ್ಕೊಂಡು QDC ಅಂತ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿದ್ರೆ ನಮಗೆ ಈ ಒಂದು ಕತಾರ್ ಡಿಸ್ಟ್ರಿಬ್ಯೂಷನ್ ನ ವೆಬ್ಸೈಟ್ ಓಪನ್ ಆಗುತ್ತೆ. ಅದರಲ್ಲಿ ನಮಗೆ ಲಿಕ್ಕರ್ ಪರ್ಮಿಟ್ ನ ಅಪ್ಲೈ ಮಾಡೋದಕ್ಕೆ ಅಪ್ಲಿಕೇಶನ್ ಸಿಗುತ್ತೆ. ಆ ಅಪ್ಲಿಕೇಶನ್ ನ ಫಿಲ್ ಮಾಡಿ ನಾವು ತಗೊಂಡೋಗ್ಬೇಕಾಗಿರುತ್ತೆ. ಇದಿಷ್ಟು ನಾವು ತಗೊಂಡೋದ್ವಿ ಅಂತ ಹೇಳಿದ್ರೆ ಅದೇ ಇಂಟರ್ನೆಟ್ ಅಲ್ಲೇ QDC ವೆಬ್ಸೈಟ್ ನ ಓಪನ್ ಮಾಡಿ ಈ ಒಂದು ಲಿಕ್ಕರ್ ಪರ್ಮಿಟ್ ನ ನಾವು ಅಪ್ಲೈ ಮಾಡೋದಿಕ್ಕೆ ಅಪಾಯಿಂಟ್ಮೆಂಟ್ ನ ತಗೊಂಬೇಕಾಗತ್ತೆ. ಇಲ್ಲಿ ಎಲ್ಲಾನು ಅಪಾಯಿಂಟ್ಮೆಂಟ್ ಬೇಸ್ ಅಲ್ಲೇ ಆಗಿರುತ್ತೆ. ನಮ್ಗೆ ಇಷ್ಟ ಬಂದಾಗ ನಾವು ಲಿಕ್ಕರ್ ಲೈಸೆನ್ಸ್ ಇದ್ರೂ ಹೋಗ್ಬಿಟ್ಟು ಲಿಕ್ಕರ್ ತಗೊಳ್ಳೋದಿಕ್ಕೂ ಸಾಧ್ಯ ಇಲ್ಲ. ಲಿಕ್ಕರ್ ತಗೊಬೇಕು ಅಂತ ಹೇಳಿದ್ರೆ ಅಪಾಯಿಂಟ್ಮೆಂಟ್ ನ ಫಿಕ್ಸ್ ಮಾಡ್ಬೇಕಾಗತ್ತೆ. ನಾನು ಈ ಟೈಮ್ ಅಲ್ಲಿ ಲಿಕ್ಕರ್ ತಗೊಳ್ಳೋದಿಕ್ ಬರ್ತೀನಿ ಅನ್ನೋದು ಅವ್ರ ಏನ್ ಸ್ಲಾಟ್ ಕೊಟ್ಟಿರ್ತಾರೆ ಅದರಲ್ಲಿ ನಮ್ಮ ಟೈಮ್ ನ ನಾವು ಚೂಸ್ ಮಾಡಬಹುದು. ಆ ಟೈಮ್ ಅಲ್ಲೇನೆ ನಾವು ಹೋಗಿ ಲಿಕ್ಕರ್ ನ ಪರ್ಚೇಸ್ ಮಾಡಬಹುದು. ಹಾಗೆ ನಮಗ್ ಬೇಕಾಗಿರೋ ಫುಡ್ ನ ಕೂಡ, ಫುಡ್ ಅಂತ ಹೇಳಿದ್ರೆ ಪೋರ್ಕ್ ಐಟಮ್ ಅಂತ ಹೇಳ್ತಾ ಇದೀನಿ. ಇದಿಷ್ಟು ಅಲ್ದಿರ ಪ್ರತಿ ವರ್ಷ ಈ ಒಂದು ಲಿಕ್ಕರ್ ಲೈಸೆನ್ಸ್ ನ ರಿನ್ಯೂ ಮಾಡ್ಕೊಳ್ಳೋದಿಕ್ಕೆ ಕತರಿ ರಿಯಾಲ್ 150 QR ನ ಅಂದ್ರೆ ಕತರಿ ರಿಯಾಲ್ 150 ನ ನಾವು ಪೇ ಮಾಡಬೇಕಾಗಿರತ್ತೆ. ಲಿಕ್ಕರ್ ಲೈಸೆನ್ಸ್ ನ ತಗೊಳ್ಳೋದಿಕ್ಕೆ ಇರ್ತಕ್ಕಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಗಿರತ್ತೆ. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತಾ ಇದೀನಿ. ಈ ವಿಡಿಯೋದಲ್ಲಿ ನಿಮ್ಗೆ ಏನನ್ನ ಇನ್ನ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಹಾಗೇನೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇನ್ನ ಹೆಚ್ಚಿನ ಮಾಹಿತಿ ಕತರ್ ಬಗ್ಗೆ ತಿಳ್ಕೊಬೇಕು ಅಂತ ಏನನ್ನ ಇತ್ತು ಅಂದ್ರೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ನಾನು ಆ ವಿಚಾರನ ತಿಳಿಸೋದಿಕ್ಕೆ ಇಷ್ಟಪಡ್ತೀನಿ. ತುಂಬಾ 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 ಥ್ಯಾಂಕ್ಸ್.